function is what? A piece of code. Program. Now, this is all program. This entire thing is a program. Function is what? A small part of a program which does a specific task. ಈ ಪಾರ್ಟ್ ಒಂದು ಕೆಲಸ ಮಾಡುತ್ತೆ, ಈ ಪಾರ್ಟ್ ಇನ್ನೊಂದು ಕೆಲಸ ಮಾಡುತ್ತೆ, ಈ ಪಾರ್ಟ್ ಇನ್ನೇನೋ ಬೇರೆ ಕೆಲಸ ಮಾಡುತ್ತೆ. ಸೊ ಎ ಸ್ಪೆಸಿಫಿಕ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್, ಇದು ಎಂಟೈರ್ ಬಾಕ್ಸ್ ದೊಡ್ಡ ಬಾಕ್ಸ್ ಪ್ರೋಗ್ರಾಮ್ ಅನ್ಕೊಂಡ್ರೆ, ಇದರಲ್ಲಿರೋ ಸಣ್ಣ ಸಣ್ಣ ಬಾಕ್ಸ್ಗಳನ್ನೆಲ್ಲ ನಾನು ಫಂಕ್ಷನ್ಸ್ ಅಂತ ಕರಿಬಹುದು. ಈಚ್ ಆಫ್ ದೆಮ್ ಆರ್ ಕಾಲ್ಡ್ ಫಂಕ್ಷನ್ಸ್, ಅಂಡ್ ಗ್ರೂಪ್ ಆಫ್ ಫಂಕ್ಷನ್ಸ್ ಇಸ್ ಎ ಪ್ರೋಗ್ರಾಮ್, ಇಸ್ ಎ ಪ್ರೋಗ್ರಾಮ್. Okay, how can we define a function? A part of a program that does a specific task is called a function. Anta karithivi. Now I want to ask you the question, what for functions necessary? Yenikappa baribeku functions? So functions baridira nanu direct agi aa maado kelsa na ellanu idralle as a normal statement if I write usability of code, I get output. ಅದ್ರಲ್ಲಿರೋ ಎಲ್ಲಾ ಲೈನ್ಸ್ ನಾನು ಕಂಬೈನ್ ಮಾಡಿಬಿಟ್ಟು ಪ್ರೋಗ್ರಾಮ್ ಅಲ್ಲೇ ಡೈರೆಕ್ಟ್ ಆಗಿ ಬರೆದು ಬಿಟ್ರೆ ವೋಂಟ್ ಐ ಗೆಟ್ ದ ಔಟ್ಪುಟ್? ನೋ, ಬರುತ್ತೆ ಸರ್, ಬಟ್ ರೀಯೂಸಬಿಲಿಟಿ ಆಫ್ ಕೋಡ್ ಗೋಸ್ಕರ ಯೂಸ್ ಮಾಡ್ತೀವಿ. ಏನು ರೀಯೂಸಬಿಲಿಟಿ ಆಫ್ ಕೋಡ್? ಎಸ್, ಯು ಆರ್ ರೈಟ್. ಸೇ ಈ ತರ ನಾವು ಬರೆದು ಬಿಟ್ರೆ ಫ್ಯಾಕ್ಟೋರಿಯಲ್, ಇಲ್ಲ ನಾನು ಡೈರೆಕ್ಟ್ ಆಗಿ ಲಾಜಿಕ್ ಬರೆದು ಬಿಡ್ತೀನಪ್ಪ ಫ್ಯಾಕ್ಟೋರಿಯಲ್, ಫ್ಯಾಕ್ಟ್ ಅಂತ ಸಪರೇಟ್ ಫಂಕ್ಷನ್ ಬರೀದಿರಾನೆ. ಇಫ್ ಸಪೋಸ್ ಐ ರೈಟ್ ದಟ್ ಪರ್ಟಿಕ್ಯುಲರ್ ಲಾಜಿಕ್ ಹಿಯರ್, ಓಕೆ, ಸಪೋಸ್ ಅದು ಒಂದೇ ಒಂದ್ಸರ್ತಿ, ಈ ಲೆಟ್ ಅಸ್ ಅಸ್ಯೂಮ್ ದೀಸ್ ಲೈನ್ಸ್ ಆರ್ ಯೂಸ್ಡ್ ಓಕೆ ಫಾರ್ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್, ಈ ಲೈನ್ಸ್ ಇದೆ ಅನ್ಕೊಳ್ಳಿ. ನಾನು ಇದೇ ಪ್ರೋಗ್ರಾಮ್ ಅಲ್ಲೇ ಸರ್ ಬೈನಾಮಿಯಲ್ ಕೋಎಫಿಷಿಯೆಂಟ್ ಏನೋ ಇದೆಯಲ್ಲ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್, ಇದಿದೆ ನಪ್ಕ ಇದೆಯಾ ನಿಮ್ಗೆ? ಓಕೆ, ಬೈನಾಮಿಯಲ್ ಥಿಯರಮ್, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್, ಈ ಪ್ರಾಬ್ಲಮ್ಗೆ ನೀವು ಪ್ರೋಗ್ರಾಮ್ ಬರೀರಿ ಅಂತ ಹೇಳಿದ್ರಿ. ಜ್ಞಾಪಕ ಇದೆ ತಾನೇ ಇದು? ಇದು ಜ್ಞಾಪಕ ಇದೆಯಾ? ನೋ ಸರ್. ನೋ ಸರ್. ಓಕೆ, ಈ ಎಕ್ಸಾಂಪಲ್ ಅಲ್ಲಿ ಇದಕ್ಕೆ ಬೈನಾಮಿಯಲ್ ಕೋಎಫಿಷಿಯೆಂಟ್ ಅಂತ ನಾನು ಕಲಿತಾ ಇದ್ದೀನಪ್ಪ, ಅದಕ್ಕೆ ಏನಾದ್ರೂ ಕರ್ಕೊಳ್ತೀನಿ, ಅದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಎನ್ ಫ್ಯಾಕ್ಟೋರಿಯಲ್ಗೂ ಫ್ಯಾಕ್ಟೋರಿಯಲ್ ಕಂಡುಹಿಡಿತಾ ಇದ್ದೀನಿ, ಈ ವ್ಯಾಲ್ಯೂ ಆರ್ಗೂ ಫ್ಯಾಕ್ಟೋರಿಯಲ್ ಕಂಡುಹಿಡಿತಾ ಇದ್ದೀನಿ, ಆಮೇಲೆ ಎನ್ ಮೈನಸ್ ಆರ್ಗೂ ಫ್ಯಾಕ್ಟೋರಿಯಲ್ ಕಂಡುಹಿಡಿತಾ ಇದ್ದೀನಿ. ಸೊ ನಂಬರ್ ಎನ್ಗೆ ಒಂದು ಲಾಜಿಕ್, ನಂಬರ್ ಆರ್ಗೆ ಫ್ಯಾಕ್ಟೋರಿಯಲ್ ಕಂಡುಹಿಡಿಯಕ್ಕೆ ಇನ್ನೊಂದು ಲಾಜಿಕ್, ಎನ್ ಮೈನಸ್ ವ್ಯಾಲ್ಯೂಗೆ ಎನ್ ಮೈನಸ್ ಆರ್ ವ್ಯಾಲ್ಯೂಗೆ ಫ್ಯಾಕ್ಟೋರಿಯಲ್ ಕಂಡುಹಿಡಿಯೋದಕ್ಕೆ ಮತ್ತೊಂದು ಲಾಜಿಕ್ ಯೂಸ್ ಮಾಡ್ಬೇಕಾ? ದ ಲಾಜಿಕ್ ನಾನು ಅಂದ್ರೆ, ಫಾರ್ ಎಕ್ಸಾಂಪಲ್, ಎನ್ ಫ್ಯಾಕ್ಟೋರಿಯಲ್ ಎನ್ ಅನ್ನೋದು 5 ಅನ್ಕೊಳ್ಳಿ, ಆರ್ ಅನ್ನೋದು 3 ಅನ್ಕೊಳ್ಳಿ, ಎನ್ ಮೈನಸ್ ಆರ್ 5 - 3 - 2 ಅಂದ್ರೆ 5 ಫ್ಯಾಕ್ಟೋರಿಯಲ್ಗೂ 3 ಫ್ಯಾಕ್ಟೋರಿಯಲ್ಗೂ 2 ಫ್ಯಾಕ್ಟೋರಿಯಲ್ಗೂ ಬೇರೆ ಬೇರೆ ಲಾಜಿಕ್ಸ್ ಬೇಕಾ ನನಗೆ? ಬೇಡ ಸರ್. ಒಂದೇ ಲಾಜಿಕ್ ಸಾಕು ತಾನೇ? ಓನ್ಲಿ ಒನ್ ಲಾಜಿಕ್ ಇಸ್ ಎನಫ್. ಯಾವ ಲಾಜಿಕ್ ನ 5 ವರ್ಕ್ ಆಗುತ್ತೋ ಅದೇ ಲಾಜಿಕ್ 3 ವರ್ಕ್ ಆಗ್ಬೇಕು, 2 ವರ್ಕ್ ಆಗ್ಬೇಕು, ಕರೆಕ್ಟಾ? ಒಪ್ಕೊಳ್ತೀರಾ ನನ್ನ ಮಾತು? ಓಕೆ, ನೌ, ಸೊ ಇಫ್ ಐ ಆಮ್ ನಾಟ್ ಮೇಕಿಂಗ್ ಯೂಸ್ ಆಫ್ ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ ಅನ್ಕೋ, ಈ ಪ್ರೋಗ್ರಾಮ್ ಅಲ್ಲಿ ಈ 4 ಲೈನ್ ಎನ್ ಫ್ಯಾಕ್ಟೋರಿಯಲ್ ಬರಿತಾ ಇದ್ದೀನಿ, ಅದೇ ಪ್ರೋಗ್ರಾಮ್ ಅಲ್ಲಿ ಇನ್ನೊಂದು 4 ಲೈನ್ ಆರ್ ಫ್ಯಾಕ್ಟೋರಿಯಲ್ ಬರಿತಾ ಇದ್ದೀನಿ, ಮತ್ತೆ ಅದೇ ಪ್ರೋಗ್ರಾಮ್ ಅಲ್ಲಿ ಇನ್ನೊಂದು 4 ಲೈನ್ ಟು ಡಿಟರ್ಮೈನ್ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಗೆ ಬರಿತಾ ಇದ್ದೀನಿ. ಸೊ ದಿಸ್ ರಿಸಲ್ಟ್ಸ್ ಇನ್ ರಿಡಂಡೆನ್ಸಿ ಆರ್ ರಿಪಿಟೇಷನ್ ಆಫ್ ಕೋಡ್, ರಿಡಂಡೆನ್ಸಿ ಆರ್ ರಿಪಿಟೇಷನ್ ಆಫ್ ಕೋಡ್ ಗೆ ದಾರಿ ಮಾಡಿಕೊಡುತ್ತೆ. ಪ್ರೋಗ್ರಾಮ್ ಒಂದೇ, ಬಟ್ ಈ ಲೈನ್ಸ್ ಐ ಆಮ್ ಟ್ರೈಂಗ್ ಟು ರಿಪೀಟ್ ಅಟ್ ಸೆವರಲ್ ಪಾಯಿಂಟ್ಸ್ ಆಫ್ ದ ಪ್ರೋಗ್ರಾಮ್. ದಿಸ್ ರಿಸಲ್ಟ್ಸ್ ಇನ್ ರಿಡಂಡೆನ್ಸಿ ಆರ್ ರಿಪಿಟೇಷನ್ ಆಫ್ ಕೋಡ್ ವಿಚ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಬರೆಯೋದಿಕ್ಕೆ ಇದನ್ನ ಓಕೆಪ್ಪ ನಾನು ಅರ್ಥ ಮಾಡ್ಕೊಂಡು ಲಾಜಿಕ್ ಬರಿತಾ ಇದ್ದೀನಿ ಅಂದ್ರೆ ಐ ಡು ನಾಟ್ ಮೈಂಡ್ ರೈಟಿಂಗ್ ದೋಸ್ ಲೈನ್ಸ್. ಓಕೆ, ಅದೇ ನಾನು ಬೈ ಹಾರ್ಟ್ ಮಾಡಿ ಬರಿತಾ ಇದ್ದೀನಿ ಅಂತ ಅವಾಗ ಓಕೆ ಅದೇ 4 ಲೈನ್ನ 10 ಸಲಿ ಓಕೆ ನಾನು ಬೈ ಹಾರ್ಟ್ ಮಾಡ್ಕೊಂಡು ಮಾಡ್ಕೊಂಡು 10 ಜಾಗದಲ್ಲಿ ಬರೆಯೋದು ಒಳ್ಳೆ ಪದ್ಧತಿನ? ಇಟ್ ಇಸ್ ಡಿಫಿಕಲ್ಟ್ ಫಾರ್ ಪೀಪಲ್ ಹೂ ಆರ್ ಟ್ರೈಂಗ್ ಟು ಬೈ ಹಾರ್ಟ್, ಫಾರ್ ದೆಮ್ ಇಟ್ ಇಸ್ ಡಿಫಿಕಲ್ಟ್, ಪ್ರೋಗ್ರಾಮ್ ಸೈಜ್ ಅಷ್ಟು ದೊಡ್ಡದಾಗುತ್ತೆ. ಸೊ ಇನ್ಸ್ಟೆಡ್ ಏನಪ್ಪ ಮಾಡ್ಬೋದಾಗಿತ್ತು ಅಂದ್ರೆ, ಈ 4 ಲೈನ್ಸ್ ನ ರಿಪೀಟ್ ಮಾಡೋ ಬದಲಾಗಿ ಓಕೆ ಫ್ಯಾಕ್ಟ್ ಅಂತ ಒಂದು ಫಂಕ್ಷನ್ ಬರೆದಿಟ್ಬಿಡ್ತೀನಪ್ಪ, ನಾನು ಫ್ಯಾಕ್ಟ್ ಅಂತ ಒಂದು ಫಂಕ್ಷನ್ ಬರೆದಿಟ್ಬಿಡ್ತೀನಿ.
ಒಂದು ನಂಬರ್ ತಗೊಳ್ಳೋಕೆ. ಸೊ ಫಸ್ಟ್ ನಾನು ಎನ್ ಕಳಿಸ್ತೀನಿ, ನೆಕ್ಸ್ಟ್ ಓಕೆ ನನಗೆ ಆರ್ ವ್ಯಾಲ್ಯೂ ಕಳಿಸ್ಬೇಕಾದ್ರು ಇಲ್ಲಿಗೆ ಕಳಿಸ್ತೀನಿ, ಲಾಜಿಕ್ ಸೇಮ್. ಎನ್ ಮೈನಸ್ ಆರ್ ಬೇಕಾಗಿದ್ರು ಆ ವ್ಯಾಲ್ಯೂ ಇಲ್ಲಿ ಕಳಿಸ್ತೀನಿ. ಓಕೆ ಆನ್ಸರ್ ನನಗೆ ಅಲ್ಲಿಂದ ಬರುತ್ತೆ. ಹೌ ಮೆನಿ ಟೈಮ್ಸ್ ಐ ಆಮ್ ರೈಟಿಂಗ್ ದಿಸ್ ದೀಸ್ ಫೋರ್ ಲೈನ್ಸ್? ಓನ್ಲಿ ವನ್ಸ್. ಐ ಆಮ್ ಯೂಸಿಂಗ್ ಇಟ್ ಮೆನಿ ಟೈಮ್ಸ್, ಆಸ್ ಮೆನಿ ಟೈಮ್ಸ್ ಆಸ್ ಐ ವಾಂಟ್. ಸೊ ಐ ಕ್ಯಾನ್ ಅವಾಯ್ಡ್ ದ ಕಾನ್ಸೆಪ್ಟ್ ಆಫ್ ರಿಡಂಡೆನ್ಸಿ ಆರ್ ರಿಪಿಟೇಷನ್ ಆಫ್ ಕೋಡ್ ವೆನ್ ಐ ಆಮ್ ಟ್ರೈಂಗ್ ಟು ಮೇಕ್ ಯೂಸ್ ಆಫ್ ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್. ಸೊ ಅದಕ್ಕೋಸ್ಕರನೇ ಫಂಕ್ಷನ್ಸ್ ನನಗೆ ಇಂಪಾರ್ಟೆಂಟ್. ಸೊ ಫಂಕ್ಷನ್ಸ್ ಆರ್ ಆಫ್ ಟೂ ಟೈಪ್ಸ್, ಲೈಬ್ರರಿ ಫಂಕ್ಷನ್ಸ್. ನಾನು ಸ್ಟ್ರಿಂಗ್ ಡಾಟ್ ಹೆಚ್ ಅಲ್ಲಿ ಎಸ್ ಟಿ ಆರ್ ಸಿ ಎಂ ಪಿ, ಎಸ್ ಟಿ ಆರ್ ಎಲ್ ಇ ಎನ್, ಎಸ್ ಟಿ ಆರ್ ಸಿ ಎ ಡಿ, ಆಲ್ ದೀಸ್ ಆರ್ ಲೈಬ್ರರಿ ಫಂಕ್ಷನ್ಸ್. ಓಕೆ, ಯಾರೋ ಪುಣ್ಯಾತ್ಮರು ಬರೆದಿಟ್ಟಿದ್ದಾರೆ, ಪುಣ್ಯಾತ್ಮ ಯಾರು ಅಲ್ಲ, ಡೆನಿಸ್ ರಿಚಿನೆ ಪುಣ್ಯಾತ್ಮ. ಈ ಫಂಕ್ಷನ್ಸ್ ಇದ್ರ ಲಾಜಿಕ್ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಸ್ ಟಿ ಆರ್ ಸಿ ಎ ಟಿ ಅಂದ್ಬಿಟ್ರೆ ಓಕೆ ಅಂಜನ್ನು ನೀರು ತಕ್ಕಂತ ಜಾಯ್ನ್ ಆಗ್ಬಿಟ್ಟು ನಿರಂಜನ್ ಆಗ್ಬಿಡುತ್ತೆ. ಓಕೆ, ಸೊ ನಾನು ಅದು ಹೆಂಗೆ ಅಟ್ಯಾಚ್ ಮಾಡ್ತಾ ಇದೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓಕೆ, ದಟ್ ಕೋಡ್ ಐ ನೀಡ್ ನಾಟ್ ಹ್ಯಾವ್ ಟು ನೋ, ಐ ಶುಡ್ ಓನ್ಲಿ ನೋ ಹೌ ಟು ಯೂಸ್ ದಟ್. ಓಕೆ, ಹೌ ಟು ಇನ್ವೋಕ್ ದಟ್ ಪರ್ಟಿಕ್ಯುಲರ್ ಫಂಕ್ಷನ್, ಆ ಫಂಕ್ಷನ್ ಎಲ್ಲಿದೆ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಸಾಕು, ಅದ್ರ ಲಾಜಿಕ್ ಬಗ್ಗೆ ನಾನು ಯೋಚನೆ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅಂತ ಫಂಕ್ಷನ್ಸ್ ವಿಚ್ ಆರ್ ನಾಟ್ ರಿಟರ್ನ್ ಬೈ ಅಸ್, ಇನ್ಸ್ಟೆಡ್ ವಿಚ್ ಆರ್ ರಿಟರ್ನ್ ಬೈ ದ ಡೆವಲಪರ್ಸ್, ಆರ್ ರೆಫರ್ಡ್ ಟು ಆಸ್ ಲೈಬ್ರರಿ ಫಂಕ್ಷನ್ಸ್, ಅಂಡ್ ವಿಚ್ ಆರ್ ಮೇಡ್ ಅವೈಲಬಲ್ ಇನ್ ಸೂಟಬಲ್ ಫೈಲ್ಸ್. ಸೇ ಆಲ್ ಸ್ಟ್ರಿಂಗ್ ರಿಲೇಟೆಡ್ ಫಂಕ್ಷನ್ಸ್ ಆರ್ ಕೆಪ್ಟ್ ಇನ್ ದ ಹೆಡರ್ ಫೈಲ್ ಸ್ಟ್ರಿಂಗ್ ಡಾಟ್ ಹೆಚ್. ಆಲ್ ಮ್ಯಾಥಮೆಟಿಕಲ್ ರಿಲೇಟೆಡ್ ಫಂಕ್ಷನ್ಸ್ ಆರ್ ಮೇಡ್ ಅವೈಲಬಲ್ ಇನ್ ಮ್ಯಾಥ್ ಡಾಟ್ ಹೆಚ್. ಆಲ್ ಐಓ ರಿಲೇಟೆಡ್ ಫಂಕ್ಷನ್ಸ್ ಆರ್ ಮೇಡ್ ಅವೈಲಬಲ್ ಇನ್ ಎಸ್ ಟಿ ಡಿ ಐಓ, ಅಂಡ್ ಸೋ ಆನ್. ಸೊ ಈ ತರ ಡಿಫ್ರೆಂಟ್ ಫೈಲ್ಸ್ ಅಲ್ಲಿ ಅವನು ಎಲ್ಲ ಆರ್ಗನೈಸ್ ಮಾಡಿ ಆ ಫಂಕ್ಷನ್ಸ್ ಯಾವ್ಯಾವ ಬೇಕಾಗ್ಬೋದು ಯೂಸರ್ಗೆ ಅನ್ನೋದನ್ನ ಅವನೇ ಯೋಚನೆ ಮಾಡಿಕೊಂಡು ಹಿ ಹ್ಯಾಸ್ ಆಲ್ರೆಡಿ ರಿಟರ್ನ್ ದೋಸ್ ಲಾಜಿಕ್ಸ್ ಅಂಡ್ ಮೇಡ್ ದೆಮ್ ಅವೈಲಬಲ್ ಇನ್ ಡಿಫ್ರೆಂಟ್ ಹೆಡರ್ ಫೈಲ್ಸ್. ಸೊ ವೆನ್ ಎವರ್ ದ ಯೂಸರ್ ವಾಂಟ್ಸ್ ಟು ಮೇಕ್ ಯೂಸ್ ಆಫ್ ಎನಿ ಆಫ್ ದೋಸ್ ಫಂಕ್ಷನ್ಸ್, ದಟ್ ಫಂಕ್ಷನಾಲಿಟಿ ಹಿ ಡಿಸರ್ವ್ಸ್ ಟು ಯೂಸ್ ದಟ್ ಫಂಕ್ಷನಾಲಿಟಿ ಇನ್ ಹಿಸ್ ಪ್ರೋಗ್ರಾಮ್ಸ್, ಆಲ್ ಹಿ ಹ್ಯಾಸ್ ಟು ಡೂ ಇಸ್ ಟು ಇನ್ಕ್ಲೂಡ್ ದ ಅಪ್ರಾಪ್ರಿಯೇಟ್ ಹೆಡರ್ ಫೈಲ್ಸ್ ಅಂಡ್ ಮೇಕ್ ಎ ಕಾಲ್ ಟು ದೋಸ್ ಪರ್ಟಿಕ್ಯುಲರ್ ಫಂಕ್ಷನ್ಸ್, ದ ಜಾಬ್ ವಿಲ್ ಬಿ ಡನ್ ಫಾರ್ ಹಿಮ್. ಸೊ ಸಚ್ ಫಂಕ್ಷನ್ಸ್ ಹೂಸ್ ಕೋಡ್ ಆರ್ ನಾಟ್ ರಿಟರ್ನ್ ಬೈ ಅಸ್, ಓಕೆ, ಬಟ್ ವಿಚ್ ಆರ್ ಆಲ್ರೆಡಿ ರಿಟರ್ನ್ ಬೈ ದ ಡೆವಲಪರ್ಸ್ ಅಂಡ್ ದಟ್ ಆರ್ ಮೇಡ್ ಅವೈಲಬಲ್ ಟು ದ ಯೂಸರ್ಸ್ ಇನ್ ಡಿಫರೆಂಟ್ ಹೆಡರ್ ಫೈಲ್ಸ್, ಸಚ್ ಫಂಕ್ಷನ್ಸ್ ಆರ್ ರೆಫರ್ಡ್ ಟು ಆಸ್ ಲೈಬ್ರರಿ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಯೂಸರ್ ನಾನು ಕೂಡ ಕ್ರಿಯೇಟ್ ಮಾಡ್ಬೋದು. ಈಗ ಫ್ಯಾಕ್ಟ್ ಅನ್ನೋದು ಅವನು ಬರೆದು ಇರಲಿಲ್ಲ, ಇದನ್ನ ನಾನು ಕ್ರಿಯೇಟ್ ಮಾಡ್ಕೊಂಡೆ, ಈ ಕೋಡ್ ನಾನು ಬರೆದೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ವಾಟ್ ಆರ್ ದೇ ಕಾಲ್ಡ್? ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಸೊ ಯಾವುದೇ ಫಂಕ್ಷನ್ ನಾನು ಬರೀಬೇಕಾಗಿದ್ರೆ ಐ ಹ್ಯಾವ್ ಟು ನೋ ಸರ್ಟನ್ ಥಿಂಗ್ಸ್. ವಾಟ್ ಆರ್ ದೋಸ್ ಥಿಂಗ್ಸ್? ಓಕೆ, ಹೆಂಗ್ ಬರೀಬೇಕು, ಯಾಕೆ, ಅವೆಲ್ಲ ನೋಡೋಣ. ಓಕೆ, ವಿ ವಿಲ್ ಸಿ ನೌ. ಓಕೆ, ಈಗ ಸೇ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ರೈಟ್ ಫಂಕ್ಷನ್ ಫ್ಯಾಕ್ಟ್, ಫ್ಯಾಕ್ಟ್ ಬರೀತಾ ಇದೀನಿ ಅನ್ಕೊಳ್ಳೋಣ, ಲಾಂಗ್ ಫ್ಯಾಕ್ಟ್ ಇಂಟ್ ಎನ್. ಇಲ್ಲಿ ಐ ಟ್ರೈ ಟು ರೈಟ್ ಅದರ್ ಲಾಜಿಕ್ ಫಾರ್ ಐ ಇಸ್ ಈಕ್ವಲ್ ಟು ಒನ್, ನಮ್ಮ ಎಫ್ ಇಸ್ ಈಕ್ವಲ್ ಟು ಒನ್ ಅಂತ ಅಸ್ಯೂಮ್ ಮಾಡ್ಕೊಂಡಾಗ ಐ ಇಸ್ ಈಕ್ವಲ್ ಟು ಒನ್. ಐ ಹ್ಯಾವ್ ಬೈ ಹಾರ್ಟೆಡ್ ಆಲ್ ಪ್ರೋಗ್ರಾಮ್ಸ್ ಐ ಸೇ ಸಿಂಪ್ಲಿ. ಓಕೆ, ಯಾವುದೋ ಒಂದು ಪ್ರೋಗ್ರಾಮ್, ಈಗ ಮಲ್ಟಿಪ್ಲಿಕೇಶನ್ ಆಫ್ ಟೂ ಮ್ಯಾಟ್ರಿಸಿಸ್ ವಾಸ್ ಎ ವೆರಿ ಬಿಗ್ ಟಫ್ ಪ್ರಾಬ್ಲಮ್ ಫಾರ್ ಯು, ಕರೆಕ್ಟ್? ಮಲ್ಟಿಪ್ಲಿಕೇಶನ್ ಆಫ್ ಟೂ ಪ್ರೋಗ್ರಾಮ್ ಟೂ ಮ್ಯಾಟ್ರಿಸಿಸ್ ಇತ್ತ ನಿಮ್ಗೆ ಲ್ಯಾಬ್ ಅಲ್ಲಿ? ಇತ್ತು ಸರ್, ತುಂಬಾ ಕಷ್ಟ. ಅದು ಪಾಪ ನಿಮ್ಗೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತಲ್ವಾ ಅವಾಗ? ಆ ಎಲ್ಲಾ ಪ್ರೋಗ್ರಾಮ್ಸ್ ಬೈ ಹಾರ್ಟ್ ನಾನು ಮಾಡ್ಬಿಟ್ಟಿದೀನಿ ನೋಡಿ, ಹೇಳ್ತೀನಿ ಇವಾಗ ಆ ಪ್ರೋಗ್ರಾಮ್ ನ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಅದರಲ್ಲಿ ಆಫ್ಟರ್ ರೀಡಿಂಗ್ ಅಂಡ್ ರೈಟಿಂಗ್, ಆಫ್ಟರ್ ರೀಡಿಂಗ್ ಎ ಮ್ಯಾಟ್ರಿಕ್ಸ್ ಅಂಡ್ ಬಿ ಮ್ಯಾಟ್ರಿಕ್ಸ್, ಸಿ ಮ್ಯಾಟ್ರಿಕ್ಸ್ ಪ್ರಾಡಕ್ಟ್ ಕಂಡುಹಿಡಬೇಕು. ಆ ಸಿ ಮ್ಯಾಟ್ರಿಕ್ಸ್ ಮಾತ್ರ ಹೇಳ್ತೀನಿ ನೋಡ್ಕೊಳ್ಳಿ. ಫಾರ್ ಐ ಇಸ್ ಈಕ್ವಲ್ ಟು ಜೀರೋ, ಐ ಲೆಸ್ ದನ್ ಎನ್, ಐ ಪ್ಲಸ್ ಪ್ಲಸ್. ಓಕೆ, ದೆನ್ ಬ್ರಾಕೆಟ್ಸ್ ಓಪನ್ ಒಳಗಡೆ. ಫಾರ್ ಜೆ ಇಸ್ ಈಕ್ವಲ್ ಟು ಜೀರೋ, ಜೆ ಲೆಸ್ ದನ್ ಆರ್ ಎಂ ಮೇಲ್ಗಡೆ, ಐ ಇಸ್ ಈಕ್ವಲ್ ಟು ಜೀರೋ, ಐ ಲೆಸ್ ದನ್ ಎಂ, ಐ ಪ್ಲಸ್ ಪ್ಲಸ್ ಬ್ರಾಕೆಟ್ಸ್. ಫಾರ್ ಜೆ ಇಸ್ ಈಕ್ವಲ್ ಟು ಜೀರೋ, ಜೆ ಲೆಸ್ ದನ್ ಎನ್, ಜೆ ಪ್ಲಸ್ ಪ್ಲಸ್ ಬ್ರಾಕೆಟ್ಸ್ ಮತ್ತೆ ಓಪನ್ ಮಾಡು. ದೆನ್ ಸಿ ಆಫ್ ಐ ಜೆ ಇಸ್ ಈಕ್ವಲ್ ಟು ಜೀರೋ ಸೆಮಿಕೊಲನ್,
then open brackets matte open brackets maadi for k is equal to k is equal to 0 k less than r k plus plus c of ij is equal to b of I, a of ik into b of kj plus c of ij semicolon close 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 more brackets na close maadbeku ide thane nim logic okay this is the logic right so this is the right alva for I is equal to 0 I less than m I plus plus for j is equal to 0 j less than n j plus plus c of ij is equal to 0 for k is equal to 0 k less than r k plus plus c of ij is equal to a of ik into b of kj plus c of ij semicolon close 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 that is the logic that you had for okay multiplication of two matrices so ille naniga I is equal to 1 I less than or equal to n I plus plus f is equal to f into I return f return f so this is other way of determining the factorial so now illa enappa maartta idini 5 factorial kandidibek antappa 1 inda start maartta idini 1 nanage gottilla yen answer nu annadu so answer na 1 anta ankonta idini f is equal to 1 ankonta idini so ellinda begin aagta idini 1 inda multiply maadkonta hogtini 1 into 2 into 3 into 4 into elli varigu hogbek nanu 5 varigu n n annadu adu alli varigu nanu hogbeku okay so f is equal to f into i first time I eno 1 anukonde so f is equal to f into i andaga 1 into 1 enappa 1 1 into 1 kandidide next ill varigu product kandidide next i plus plus i becomes 2 2 is less than or equal to 5 f is equal to f into i 1 into 2 so ill varigu product kandidide so f is equal to 2 now ee sadhike 1 into 2 is to 2 so next i becomes 3 so 3 is less than 5 so f is equal to f into I so that is 2 into 3 so eshta aito 6 aito that is till here I have determined the factorial next 4 5 5 1 bitto I is equal to 5 agogide next I plus plus adaga 6 aito 6 is not less than or equal to 5 control comes out return f andaga 5 factorial andaga 120 bandiratte so 120 will be returned okay so this is the logic illi nanu iteration use madide instead of using what is that recursive function I use iterative function this is one way of doing the getting the result innond way kuda nu torus bittini engidru ide helta idin alva so let me also show n inda begin age n into 4 into 3 into 5 into 4 into 3 into 2 into 1 madidru 120 ne thane nanu 1 indane begin aagbeku ante illa illavargu barbeku 5 varugu barbeku ante illa 5 inda begin age ondonde kammi maadkondo last ಒನ್ ವರ್ಗೂ ಹೋಗ್ಬೋದು ಸೊ ಅದಕ್ಕೆ ನಾನು ಫಾರ್ ಲೂಪ್ ಯಾವ ತರಪ್ಪ ಬರೀಬಹುದು ಅಂದ್ರೆ ಫಾರ್ ಐ ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಯಾವ್ದಪ್ಪ ಫಸ್ಟ್ ನಂಬರ್ ಯಾವ್ದು ಎನ್ ಎನ್ ಇಂದ ಬಿಗಿನ್ ಆಗ್ತಾ ಇದೀನಿ ಐ ಗ್ರೇಟರ್ ದನ್ ಝೀರೋ ಅಂತೀನಿ ಓಕೆ ಗ್ರೇಟರ್ ದನ್ ಝೀರೋ ಗ್ರೇಟರ್ ದನ್ ಝೀರೋ ಅಂದ್ರೆ ಏನು ಒನ್ ವರ್ಗೂ ಹೋಗುತ್ತೆ ಕರೆಕ್ಟಾ ಅಥವಾ ಗ್ರೇಟರ್ ದನ್ ಒನ್ ಅಂತ ಮಾಡಿ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ ಒನ್ ಅಂದ್ರೆ ನೀನು ಈ ಪ್ರಾಡಕ್ಟ್ ನ ಇಲ್ಲಿ 2 ವರೆಗೂ ಹೋದ್ರೆ ಸಾಕು 1 ವರೆಗೂ ಹೋಗೋ ನೆಸಿಟಿ ಇಲ್ಲ ಬಿಕಾಸ್ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 1 ಇಸ್ ಸೇಮ್ ಸೊ ನೀನೇನ್ ಮಾಡು ಐ ಗ್ರೇಟರ್ ದನ್ 1 ಅಂತ ಮಾಡ್ತೀನಿ ಐ ಗ್ರೇಟರ್ ದನ್ 1 ಅಂದ್ರೆ ಏನು ಅಪ್ ಟು 2 ವರೆಗೂ ಹೋಗ್ಬೇಕು ಅಂತ ನೆಕ್ಸ್ಟ್ ನಂಬರ್ಗೆ ಹೋಗ್ಬೇಕಂದ್ರೆ 5 ನ ಏನ್ ಮಾಡಿದ್ರೆ 4 ಬರುತ್ತೆ ನಮ್ಗೆ ಮೈನಸ್ ಮೈನಸ್ ಮಾಡ್ಬೇಕು ಸೊ ಇವಾಗ ಸೇಮ್ ಫಾರ್ಮುಲಾ ಮಾತ್ರ ಸೇಮ್ ಎಫ್ ಇಸ್ ಇಕ್ವಲ್ ಟು ಎಫ್ ಇಂಟು ಐ ಓಕೆ ಈಗ ಏನಪ್ಪ ಆಯ್ತು ಐ ಇಸ್ ಇಕ್ವಲ್ ಟು ಎನ್ ಐ ಅಂದ್ರೆ ಎಷ್ಟು 5 5 ಗ್ರೇಟರ್ ದನ್ 1 ನಮ್ ವಿಜಯವಾಡದಲ್ಲಿ 5 ಇಸ್ ಗ್ರೇಟರ್ ದನ್ 1 ನಿಮ್ ತುಮಕೂರಲ್ಲಿ ಏನು ನನಗೆ ಗೊತ್ತಿಲ್ಲ ಈಸ್ 5 ಗ್ರೇಟರ್ ದನ್ 1 ತುಮಕೂರಲ್ಲಿ 5 ಗ್ರೇಟರ್ ದನ್ 1 ಆ ಏನಪ್ಪ ಸೈಲೆಂಟ್ ಆಗ್ಬಿಟ್ರಿ ಹೌದಾ ಸರಿ ಓಕೆ ಸೊ ತುಮಕೂರಲ್ಲಿ ಕೂಡ 5 ಗ್ರೇಟರ್ ದನ್ 1 ಸೊ ಎಫ್ ಇಸ್ ಇಕ್ವಲ್ ಟು ಎಫ್ ಇಂಟು ಐ ಅಂದ್ರೆ 5 into f na yen anta tagondidini initial value 1 5 1s are 5 okay next I minus minus I minus minus andage enaytu I 4 I 4 greater than 1 nammuralli nimmuralli kuda greater than 1 so f is equal to f into I andaga first time 5 itto iga I enaytu 4 so 5 4s are eshtu 20 so ee tara nan maadkondo okay 2 varigu bartine 2 varigu bandaga 120 bandibittide ಓಕೆ ಸೊ ನೆಕ್ಸ್ಟ್ ಇನ್ನೊಂದ್ಸತಿ ಐ ಮೈನಸ್ ಮೈನಸ್ ಮಾಡ್ತೀನಿ
ಸೊ ಐ ಈಗ ಏನಾಯ್ತು ಒನ್ ಆಯ್ತು ಒನ್ ಇಸ್ ನಾಟ್ ಗ್ರೇಟರ್ ದನ್ ಒನ್ ಒನ್ ಇಸ್ ಈಕ್ವಲ್ ಟು ಒನ್ ಸೊ ಅದಕ್ಕೋಸ್ಕರ ಲೂಪ್ ಇಂದ ಆಚೆ ಬಂದ್ಬಿಟ್ಟು ರಿಟರ್ನ್ ಎಫ್ ಅಂತ ಬರೀತೇನೆ ಈಗ್ಲೂ ನನ್ಗೆ ಐ ವಿಲ್ ಬಿ ಗೆಟಿಂಗ್ ದ ಸೇಮ್ ಔಟ್ಪುಟ್ ಓಕೆ ಸೊ ಐದರ್ ನಾನು ಒನ್ ಇಂದ ಆ ನಂಬರ್ ವರ್ಗೂ ಹೋಗೋದು ಒಂದ್ ಲಾಜಿಕ್ ಆದ್ರೆ ಆ ನಂಬರ್ ಇಂದ ಎನ್ ಇಂದ ಒನ್ ವರ್ಗೂ ಬರೋದು ಇನ್ನೊಂದ್ ಲಾಜಿಕ್ ಓಕೆ ಎರಡು ಇಟರೇಷನ್ ಲೂಪಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದೀನಿ ಎರಡರಲ್ಲೂ ಸೊ ಯು ಕ್ಯಾನ್ ಆಲ್ಸೋ ಡಿಟರ್ಮೈನ್ ದ ಆನ್ಸರ್ ಇನ್ ದಿಸ್ ಮ್ಯಾನ್ ಓಕೆ ಬಟ್ ನಿಮ್ಗೆ ನೀವು ಆ ಫ್ಯಾಕ್ಟೋರಿಯಲ್ ಪ್ರೋಗ್ರಾಮ್ ನ ಒಂದ್ಸಲಿ ಬೈ ಹ್ಯಾಂಡ್ ಹೊಡೆದಿದ್ರಲ್ಲ ಆ ಪ್ರೋಗ್ರಾಮ್ ನ ರಿಕಾಲ್ ಮಾಡ್ಕೊಳ್ಳಿ ಇಲ್ಲಿ ನೀವು ಲಾಂಗ್ ಬರ್ದಿರಲ್ಲ ನೀವು ಇಂಟೇ ಬರ್ದಿರ್ತೀರ ನೀವಲ್ಲ ಸಾರಿ ನಿಮ್ಮ ಟೀಚರ್ಸ್ ದೇ ವುಡ್ ಹ್ಯಾವ್ ರಿಟನ್ ಇಂಟ್ ದೇರ್ ಜಸ್ಟ್ ಟ್ರೈ ಟು ರಿಕಾಲ್ ನೋ ಸರ್ ಹೇಳ್ಕೊಟ್ಟಿದ್ರು ಏನು ಲಾಂಗ್ ಬರ್ದಿದ್ರ ಎಸ್ ಸರ್ ಅದ್ ಇಂಟ್ ಬರೆದ್ರೆ ಸೆವೆನ್ ಎಷ್ಟು ತನಕ ಆಗುತ್ತೆ ಅಷ್ಟೇ ಅದಾದ್ಮೇಲೆ ಆಗಲ್ಲ ಅಂತ ಹೇಳಿದ್ರು ನೋಡಿಯಪ್ಪ ಫೈವ್ ಫ್ಯಾಕ್ಟೋರಿಯಲ್ ಈಸ್ 120 ಅಂತಂದೆ ಸಿಕ್ಸ್ ಫ್ಯಾಕ್ಟೋರಿಯಲ್ 126 720 ಸೆವೆನ್ ಫ್ಯಾಕ್ಟೋರಿಯಲ್ 720 ಇಂಟು ಸೆವೆನ್ ದಟ್ ಈಸ್ ಅರೌಂಡ್ 5000 ಅನ್ಕೊಳ್ಳಿ ಓಕೆ 5000 ಅನ್ಕೊಳ್ಳಿ ಏಟ್ ಫ್ಯಾಕ್ಟೋರಿಯಲ್ ಓಕೆ 40,000 ಏಟ್ ಫ್ಯಾಕ್ಟೋರಿಯಲ್ ಈಸ್ ಅರೌಂಡ್ 40,000 ಕರೆಕ್ಟಾ ನನ್ಗೆ ಸೆವೆನ್ ತನಕ ಬರುತ್ತೆ ಅಷ್ಟೇ ಇಂಟ್ದು ರೇಂಜ್ ನಾನು ಮೊನ್ನೆ ಬರೆಯುವಾಗ ಏನ್ ಬರ್ತಿದ್ದೆ -32,768 +32,767 ಅಷ್ಟೇ ಇಂಟ್ ರೇಂಜ್ 32,767 ನಾನು ಇಲ್ಲಿ ಇಂಟ್ ಬರ್ದಾಗ ಬರ್ತಾ ಇರೋ ರಿಸಲ್ಟ್ ಇಟ್ ಇಸ್ ಟೂ ಮಚ್ 40,000 ವಿಚ್ ಇಸ್ ವೆರಿ 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 ಲಾರ್ಜರ್ ದನ್ ದಿಸ್ ಇಸ್ ಲಾರ್ಜರ್ ದನ್ ದಿಸ್ ಸೊ ಇಟ್ ಕೆನಾಟ್ ಸ್ಟೋರ್ ದಟ್ ನಂಬರ್ ಆ ಕೆಪಾಸಿಟಿ ಇರಲ್ಲ ನನ್ನ ಪ್ರಕಾರ ಕೊಡ್ತಾ ಇರೋ ನಂಬರ್ ಚಿಕ್ಕದಿರ್ಬೋದು ಬಟ್ ಬರ್ತಾ ಇರೋ ಆನ್ಸರ್ ದೊಡ್ಡದು ಸೊ ಇಟ್ ಮೇ ಎಕ್ಸೀಡ್ ದ ರೇಂಜ್ ಆಫ್ ಇಂಟ್ ಅದಕ್ಕೋಸ್ಕರನೇ ಓಕೆ ಇಟ್ ಇಸ್ ಬೆಟರ್ ಟು ಯೂಸ್ ಲಾಂಗ್ ಲಾಂಗ್ ಯೂಸ್ ಮಾಡೋದು ಬೆಟರ್ ರಿಟರ್ನ್ ಟೈಪ್ ಓಕೆ ಸೊ ಇದು ಈ ತರ ನಾನು ಕೋಡ್ ಬರೆದಿದ್ದೆ ಓಕೆ ಸೊ ನೌ ಲೆಟ್ ಅಸ್ ಲುಕ್ ಅಟ್ ದ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ನೋಡೋಣ ಲಾಂಗ್ ಅನ್ನೋದು ರಿಟರ್ನ್ ಟೈಪ್ ಲಾಂಗ್ ಅನ್ನೋದೇನು ರಿಟರ್ನ್ ಟೈಪ್ ಫ್ಯಾಕ್ಟ್ ಅನ್ನೋದು ನೇಮ್ ಫಂಕ್ಷನ್ ನೇಮ್ ಫಂಕ್ಷನ್ ನೇಮ್ ಇಂಟ್ ಎನ್ ಅನ್ನೋದು ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಡಿಕ್ಲರೇಷನ್ ಆರ್ಗ್ಯುಮೆಂಟ್ ಒಂದ್ ಇರ್ಬೋದು ಜಾಸ್ತಿನೂ ಇರ್ಬೋದು ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ಕಂಡಿಡಿಯಂದಾಗ ಒಂದ್ ಆರ್ಗ್ಯುಮೆಂಟ್ ಕೊಡ್ತೀಯ ಅದೇ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ಆಫ್ ಟೂ ನಂಬರ್ಸ್ ಅಂದಾಗ ಎರಡು ಆರ್ಗ್ಯುಮೆಂಟ್ ಕೊಡ್ತೀವಿ ಸ್ಟ್ರಿಂಗ್ ಕಾಪಿ ಎರಡು ಆರ್ಗ್ಯುಮೆಂಟ್ ಕೊಡ್ತೀಯ ಆತರ ಸೊ ಒಂದೊಂದು ಫಂಕ್ಷನ್ ಗುರು ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಐ ಕ್ಯಾನ್ ಹ್ಯಾವ್ ಒನ್ ಜೀರೋ ಆರ್ಗ್ಯುಮೆಂಟ್ಸ್ ಅಥವಾ ಒನ್ ಆರ್ಗ್ಯುಮೆಂಟ್ ಆರ್ ಮೋರ್ ದ್ಯಾನ್ ಒನ್ ಆರ್ಗ್ಯುಮೆಂಟ್ ನನಗೆ ಬರ್ಬೋದು ಸೊ ಇಲ್ಲಿ ಆರ್ಗ್ಯುಮೆಂಟ್ ಲಿಸ್ಟ್ ಅಂತ ಬರೀತೀನಿ ಆರ್ಗ್ಯುಮೆಂಟ್ ಲಿಸ್ಟ್ ಅಂತ ಬರೀತೀನಿ ಸೊ ಇಲ್ಲಿ ಸ್ಟೇಟ್ಮೆಂಟ್ ಒನ್ ಟೂ ತ್ರೀ ಫೋರ್ ಈ ತರ ಎಲ್ಲ ಬರ್ದು ಲಾಸ್ಟ್ ಸ್ಟೇಟ್ಮೆಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಬರ್ದಿರ್ತೀನಿ ರಿಟರ್ನ್ ವ್ಯಾಲ್ಯೂ ಇದಾದ್ರೂ ಬರ್ದಿರ್ತೀನಿ ಆರ್ ಬರೀ ರಿಟರ್ನ್ ಅಂತಾದ್ರೂ ಬರ್ದಿರ್ತೀನಿ ಸೊ ರಿಟರ್ನ್ ಸ್ಟೇಟ್ಮೆಂಟ್ ಐದರ್ ಈ ಫಾರ್ಮೆಟ್ ಅಲ್ಲಿ ಯೂಸ್ ಮಾಡಿರ್ತೀನಿ ಈ ಫಾರ್ಮೆಟ್ ಅಲ್ಲಿ ಯೂಸ್ ಮಾಡಿರ್ತೀನಿ ಇದ್ಯಾವಾಗಪ್ಪ ರಿಟರ್ನ್ ಬರೀತೀನಿ ಅಂದ್ರೆ ಬರೀ ವ್ಯಾಲ್ಯೂ ಕೊಡ್ತಾ ಇಲ್ಲ ಬರೀ ರಿಟರ್ನ್ ಅಂತ ಬರೀತಾ ಇದ್ದೀನಿ ಅಂದ್ರೆ ಓಕೆ ಇಲ್ಲಿ ರಿಟರ್ನ್ ಟೈಪ್ ವಾಯ್ಡ್ ಆಗಿದ್ದಾಗ ಇಫ್ ದ ರಿಟರ್ನ್ ಟೈಪ್ ಇಸ್ ವಾಯ್ಡ್ ದೆನ್ ರಿಟರ್ನ್ ಸ್ಟೇಟ್ಮೆಂಟ್ ಬರೀ ರಿಟರ್ನ್ ಬರ್ತಿರ್ತೀನಿ ಇದು ವಾಯ್ಡ್ ಬಿಟ್ಟು ಇಂಟ್ ಆಗಿತ್ತು ಓಕೆ ಇಫ್ ದ ರಿಟರ್ನ್ ಟೈಪ್ ಇಸ್ ಇಂಟ್ ಆರ್ ಕ್ಯಾರ್ ಆರ್ ಫ್ಲೋಟ್ ಆರ್ ಡಬಲ್ ಇವುಗಳಲ್ಲಿ ಯಾವ್ದಾದ್ರೂ ಒಂದು ವ್ಯಾಲ್ಯೂ ರಿಟರ್ನ್ ಆಗ್ತಾ ಇತ್ತು ಅಂದಾಗ ಐ ವಿಲ್ ಬಿ ಯೂಸಿಂಗ್ ದಿಸ್ ಟೈಪ್ ಆಫ್ ಎ ರಿಟರ್ನ್ ಸ್ಟೇಟ್ಮೆಂಟ್ ಓಕೆ ಸೊ ಇದು ಫಂಕ್ಷನ್ ದಿಸ್ ಈಸ್ ಫಂಕ್ಷನ್ ಡಿಕ್ಲರೇಷನ್ ಫಂಕ್ಷನ್ ಡೆಫಿನಿಷನ್ ಈ ತರ ನಾನು ಫಂಕ್ಷನ್ ನ ಬರೀಬೇಕು ಇದನ್ನ ನಾನು ಈ ಫಂಕ್ಷನ್ ಡಿಕ್ಲರೇಷನ್ ನ ಅರ್ಥ ಮಾಡಿಸೋದಿಕ್ಕೆ ಲೆಟ್ ಮಿ ಗಿವ್ ಒನ್ ಸಿಂಪಲ್ ಎಕ್ಸಾಂಪಲ್ ಟೈಲರ್ ಇದಾನಪ್ಪ ಟೈಲರ್ಗೆ ನಾವ್ ಏನೇನಪ್ಪ ಕೊಡ್ಬೇಕು ಅನ್ಮ್ಯೂಟ್ ಮಾಡ್ಕೊಂಡು ಒಬ್ಬೊಬ್ರೆ ಹೇಳಿ ಏನೇನ್ ಕೊಡ್ಬೇಕು ಟೈಲರ್ಗೆ ಸೈಜ್ ಕೊಡ್ಬೇಕು ಸರ್ ಫೀಸಾ ಕ್ಲಾತ್ ಕೊಡ್ಬೇಕು ಆಮೇಲೆ ಇನ್ನೇನಪ್ಪ ಕೊಡ್ಬೇಕು ಫೀಸ್ ಫೀಸ್ ಅಮೌಂಟ್ ಕೊಡ್ಬೇಕು ಸರ್ ಕರೆಕ್ಟ್ ಫೀಸ್ ಕೊಡ್ಬೇಕು ಕರೆಕ್ಟ್ ಅದು ಕೂಡ ಕರೆಕ್ಟ್
ಇಷ್ಟು ಕೊಟ್ಬಿಟ್ರೆ ಸಾಕ? ಇಷ್ಟು ಕೊಟ್ಬಿಟ್ರೆ ಕೊಟ್ಬಿಡ್ತಾನ? ಈಗ ಕೊಡ್ತೀನಪ್ಪ ಈ ಮೂರೂನು ಅವನ್ಗೆ, ಕೊಡೋ ಹೊಲ್ಕೊಡೋ ಅಂದ್ರೆ ಕೊಡೋ, ಹೊಲ್ಕೊಟ್ಬಿಡಕ್ಕಾಗತ್ತಾ? ಇನ್ನೊಂದ್ ಚೇಂಜ್ ಕೊಡ್ಬೇಕು. ಈಗ್ಲೇ ಹೊಲ್ಕೊಟ್ಬಿಡೋ ಅಂದ್ರೆ ಕೊಡಕ್ಕಾಗತ್ತೇನಪ್ಪ? ಟೈಮ್. ಸೊ ನಾನು ಏನೇನ್ ಕೊಡ್ತೀನ ಅವನ್ಗೆ ಅದನ್ನ ಬ್ರಾಕೆಟ್ಸ್ ಅಲ್ಲಿ ಬರಿತಾ ಇದ್ದೀನಿ. ವಾಟ್ ಎವರ್ ಐ ಆಮ್ ಗಿವಿಂಗ್ ಟು ಹಿಮ್ ಐ ಆಮ್ ಟ್ರೈಂಗ್ ಟು ರೈಟ್ ಇನ್ ಬ್ರಾಕೆಟ್ಸ್. ಅವನ್ ಅದನ್ನ ಮಾರ್ಕ್ ಮಾಡ್ಕೊಳ್ತಾನೆ, ಕಟ್ ಮಾಡ್ಕೊಳ್ತಾನೆ, ಓಕೆ, ಹೊಲಿತಾನೆ, ತಾಜಾ ಹಾಕ್ತಾನೆ, ಇವೆಲ್ಲ ಬಟನ್ಸ್ ಹಾಕ್ತಾನೆ, ಜಿಪ್ ಹಾಕ್ತಾನೆ, ಓಕೆ, ಇವೆಲ್ಲ ಮಾಡ್ಬಿಟ್ಟು ಅವನು ರಿಟರ್ನ್, ನೀನು ಪ್ಯಾಂಟ್ ಕೇಳಿದ್ದೆ ಅವನು ಪ್ಯಾಂಟ್ಸ್, ಅದನ್ನ ಪ್ಯಾಂಟ್ ಅನ್ಬಾರ್ದು. ಪ್ಯಾಂಟ್ಸ್ ಇಸ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್. ಸಿಂಗ್ಯುಲರ್ಗೂ ಪ್ಯಾಂಟ್ಸ್ ಅಂತಾನೆ ಕರಿಬೇಕು, ಪ್ಲೂರಲ್ಗೂ ಪ್ಯಾಂಟ್ಸ್ ಅಂತಾನೆ ಕರಿಬೇಕು, ಓಕೆ. ಅದು ಇಂಗ್ಲಿಷ್ ಅಲ್ಲಿ ಪ್ಯಾಂಟ್ ನ ಪ್ಯಾಂಟ್ ಒಂದೇ ಇದೆ ಅಂತ ನಾವು ಪ್ಯಾಂಟ್ ಅಂತ ಅಂದ್ಬಿಡ್ತೀವಿ. ಇಟ್ ಈಸ್ ನಾಟ್ ಪ್ಯಾಂಟ್, ಇಟ್ ಈಸ್ ಪ್ಯಾಂಟ್ಸ್, ಓಕೆ. ಈವನ್ ಇಫ್ ಇಟ್ ಈಸ್ ಒನ್, ಯು ಶುಡ್ ಕಾಲ್ ಇಟ್ ಆಸ್ ಪ್ಯಾಂಟ್ಸ್ ಓನ್ಲಿ. ಸೊ ರಿಟರ್ನ್ ಪ್ಯಾಂಟ್ಸ್, ಪ್ಯಾಂಟ್ಸ್ ನ ರಿಟರ್ನ್ ಮಾಡಕ್ ಹೇಳ್ತಾ ಇದೀಯ. ಈಗ ಅವ್ನು ಕೊಡ್ತಾ ಇರೋರು, ಓಕೆ, ನೀನ್ ಇವೆಲ್ಲ ಕೊಟ್ಟಾಗ ಅವ್ನು ನಿಮ್ಗೆ ಪ್ಯಾಂಟ್ಸ್ ಕೊಟ್ಟ. ಈ ಪ್ಯಾಂಟ್ ಕೊಡ್ತಾನೋ ಅಥವಾ ಶರ್ಟ್ ನೀನ್ ಹೇಳಿದ್ದೆ ಅಲ್ವ, ಶರ್ಟ್ ಕೊಟ್ಟ, ಅಥವಾ ನಿಕ್ಕರ್, ನೀನ್ ನಿಕ್ಕರ್ ಹೇಳಿದ್ದೆ ನಿಕ್ಕರ್ ಕೊಟ್ಟ. ಇವನ್ ಕೊಡೋದ್ ಏನೇ ಕೊಟ್ರು ಯಾವ ತರ ಮೆಟೀರಿಯಲ್ ಕೊಡ್ತಾ ಇದ್ದಾನೆ ನಿನ್ಗೆ? ಅವನು ಶರ್ಟ್ ಕೊಡ್ಲಿ, ಪ್ಯಾಂಟ್ ಕೊಡ್ಲಿ, ನಿಕ್ಕರ್ ಕೊಡ್ಲಿ, ಏನೇ ಕೊಡ್ಲಿ ನಿನ್ಗೆ ವಾಪಸ್ಸು, ಅವ್ನ್ ಕೊಡ್ತಾ ಇರೋ ಯಾವ ತರ ಮೆಟೀರಿಯಲ್ ಅವ್ನ್ ಕೊಡ್ತಾ ಇರೋದು? ಇಲ್ಲಿ ನೀನು ಪ್ಯಾಂಟ್ ಅಂತ ಬರೀತಿಯಾ ಅಥವಾ ಇಲ್ಲಿ ಶರ್ಟ್ ಅಂತ ಬರೀತಿಯಾ? ಇಲ್ಲ, ಅವನ್ ಕೊಡೋದು ಪ್ಯಾಂಟ್ ಆಗ್ಲಿ, ಶರ್ಟ್ ಆಗ್ಲಿ, ನಿಕ್ಕರ್ ಆದ್ರೂ ಆಗ್ಲಿ, ಅವ್ನ್ ಕೊಡ್ತಾ ಇರೋದು ಯಾವ ತರ ಮೆಟೀರಿಯಲ್? ಸ್ಟಿಚ್ಡ್ ಕ್ಲಾತ್ ಕೊಡ್ತಾ ಇರೋ ಮೆಟೀರಿಯಲ್ ಯಾವ್ದು? ಸ್ಟಿಚ್ಡ್ ಕ್ಲಾತ್. ಸೊ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದ ವ್ಯಾಲ್ಯೂ ದಟ್ ಈಸ್ ಬೀಂಗ್ ರಿಟರ್ನ್ಡ್. ಯಾವ ವ್ಯಾಲ್ಯೂ ರಿಟರ್ನ್ ಆಗ್ತಾ ಇದ್ಯೋ ಆ ವ್ಯಾಲ್ಯೂ, ಸೇ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಪ್ರೋಗ್ರಾಮ್ ಇಂದ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ತಗೊಳ್ಳಿ, ಫ್ಯಾಕ್ಟ್ ಪ್ರೋಗ್ರಾಮ್ ಇಂದ ನನಗೆ ರಿಟರ್ನ್ 120 ಬರ್ತಾ ಇದೆಯಪ್ಪ, ಇಲ್ಲಿ ನಾನು 120 ಫ್ಯಾಕ್ಟ್ ಅಂತ ಬರೀತೀನ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದ ವ್ಯಾಲ್ಯೂ. ವಾಟ್ ಈಸ್ ದ ಟೈಪ್ ಆಫ್ ದಟ್ ವ್ಯಾಲ್ಯೂ? 120 ಅನ್ನೋದು ಯಾವ ತರ ನಂಬರ್? ಫ್ಯಾಕ್ಟ್ಗೆ ನಾನು 5 ಕೊಟ್ಟೆ ಅಪ್ಪ, 5 ಯಾವ ತರ ನಂಬರ್ ಇಂಟಿಜರ್? ಈಗ ನನಗೆ ಏನ್ ಬರ್ತಾ ಇದೆ 5ಗೆ? 120 ಬರ್ತಾ ಇದೆ. ಇಲ್ಲಿ 120 ಬರೀತೀನ ಫ್ಯಾಕ್ಟ್ಗೆ ಮುಂಚೆ. 120 ಅನ್ನೋದು ಯಾವ ತರ ನಂಬರ್? ಇಂಟಿಜರ್. ಇಂಟಿಜರ್ ಅಥವಾ ಲಾಂಗ್ ಇಂಟಿಜರ್, ಕರೆಕ್ಟಾ? ಸೊ ಟೈಪ್ ಆಫ್ ದ ವ್ಯಾಲ್ಯೂ ಐ ಆಮ್ ರೈಟಿಂಗ್. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದ ವ್ಯಾಲ್ಯೂ, ಇನ್ಸ್ಟೆಡ್ ಐ ಆಮ್ ಬಾದರ್ಡ್ ಅಬೌಟ್ ದ ಟೈಪ್ ಆಫ್ ದ ವ್ಯಾಲ್ಯೂ ದಟ್ ಈಸ್ ಕಮಿಂಗ್ ಔಟ್. ಅದೇ ತರಾನೇ ಟೈಲರ್ ಎಕ್ಸಾಂಪಲ್ ಅಲ್ಲಿ ಅವನ್ ಕೊಡ್ತಾ ಇರೋದು ಪ್ಯಾಂಟ್ಸ್ ಆಗಿರ್ಲಿ, ಶರ್ಟ್ ಆಗಿರ್ಲಿ, ನಿಕ್ಕರ್ ಆಗಿರ್ಲಿ, ಅವ್ನ್ ಕೊಡ್ತಾ ಇರೋ ಟೈಪ್ ಆಫ್ ದ ಮೆಟೀರಿಯಲ್ ಏನು? ಐ ಶುಡ್ ನಾಟ್ ರೈಟ್ ಪ್ಯಾಂಟ್ಸ್ ಹಿಯರ್ ಆರ್ ಶರ್ಟ್ ಹಿಯರ್ ಆರ್ ನಿಕ್ಕರ್ ಹಿಯರ್. ಇನ್ಸ್ಟೆಡ್ ಐ ಹ್ಯಾವ್ ಟು ರೈಟ್ ದ ಟೈಪ್ ಆಫ್ ದ ವ್ಯಾಲ್ಯೂ ದಟ್ ಈಸ್ ಬೀಂಗ್ ರಿಟರ್ನ್ ಫ್ರಮ್ ಹಿಯರ್. ವಾಟ್ ಈಸ್ ದ ಟೈಪ್ ಆಫ್ ದ ವ್ಯಾಲ್ಯೂ ದಟ್ ಈಸ್ ಗೆಟಿಂಗ್ ರಿಟರ್ನ್ ಫ್ರಮ್ ಹಿಯರ್? ಇಟ್ ಈಸ್ ದ ಸ್ಟಿಚ್ಡ್ ಕ್ಲಾತ್. ಅವ್ನ್ ಕೊಡ್ತಾ ಇರೋ ಕ್ಲಾತ್ ಯಾವ ತರ ಕ್ಲಾತ್? ಸ್ಟಿಚ್ ಮಾಡಿರೋ ಕ್ಲಾತ್ ಕೊಡ್ತಾ ಇದ್ದಾನೆ ನಿಮ್ಗೆ. ಅರ್ಥ ಆಯ್ತಾ? ಸೊ ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ಯು ಕ್ಯಾನ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್. ಓಕೆ, ಸೊ ಈಗ ನಾನ್ ಏನೇನ್ ಕೊಡ್ತಾ ಇದ್ದೀನೋ, ಮೆಷರ್ಮೆಂಟು, ಕ್ಲಾತು, ಫೀ ಮತ್ತೆ ಟೈಮು, ಇವುಗಳನ್ನ ನಾನು ಆರ್ಗ್ಯುಮೆಂಟ್ಸ್, ಇವುಗಳನ್ನ ನಾನು ಪ್ಯಾರಾಮೀಟರ್ಸ್ ಅಂತ ಕರಿತೀನಿ. ನಾನು ಅವನಿಗೆ ಕೊಟ್ಟಿದ್ದೆಲ್ಲ ಪ್ಯಾರಾಮೀಟರ್ಸ್. ಓಕೆ, ಅವನನ್ನ ನಾನು ಕಾಲ್ ಮಾಡ್ತೀನಿ ಪ್ರೋಗ್ರಾಮ್ ಇಂದ. ಟೈಲರ್ ಅನ್ನೋದು ಅವನ ಹೆಸರಪ್ಪ, ಟೈಲರ್ ಅಂತ ಬರೆದು ನಾನು, ಓಕೆ, ನನ್ನ ಮೆಷರ್ಮೆಂಟ್ಸ್ ಸರ್ 35, ಓಕೆ, ಪ್ಯಾಂಟ್ಸ್ ಆಗಿದ್ರೆ 32 33 ಅನ್ಕೋ, 33 ಕ್ಲಾತ್, 2 meters ಕ್ಲಾತ್, ಫೀ 700 ರುಪೀಸ್, ಕಮ ಟೈಮು 3 days ಕೊಡ್ತಾ ಇದ್ದೀನಿ. ಇದು ಇದನ್ನ ನಾನು ಆಕ್ಚುಲ್ ಆಗಿ ನಾನು ಕೊಡ್ತಾ ಇರೋದು ಇದು 33, 2 meters, 700, 3 ಇದು ಕೊಡ್ತಾ ಇದ್ದೀನಿ ನಾನು. ಸೊ ದೀಸ್ ಆರ್ ಕಾಲ್ಡ್ ಆರ್ಗ್ಯುಮೆಂಟ್ಸ್. ವಾಟ್ ಆರ್ ದೇ ಕಾಲ್ಡ್? ಆರ್ಗ್ಯುಮೆಂಟ್ಸ್. ಅಂಡ್ ವೆನ್ ದೇ ಆರ್ ರಿಸೀವ್ಡ್ ಬೈ ಹಿಮ್, ಅವ್ನು ರಿಸೀವ್ ಮಾಡ್ಕೊಂಡಾದ್ಮೇಲೆ ದೇ ಬಿಕಮ್ ಪ್ಯಾರಾಮೀಟರ್ಸ್. ಅಂದ್ರೆ ನಾನು ಕೊಡ್ತಾ ಇರೋದು, ಅವನು ತಗೊಳ್ತಾ ಇರೋದು ಬೇರೆ ಬೇರೆನಾ? ದೇ ಆರ್ ಸೇಮ್. ನಾನು ಏನ್ ಕೊಟ್ಟಿದ್ದೀನೋ ಅದನ್ನೇ ಅವ್ನು ತಗೊಳಕ್ ಸಾಧ್ಯ. ಆದ್ರೆ ದ ಟರ್ಮಿನಾಲಜಿ ದಟ್ ಐ ಯೂಸ್,
while I am giving, they are called arguments. While they are being received, they are referred to as parameters. The arguments ge innond hesaru ide, actual parameters anta innond hesaru ide. Parameters ge formal parameters anta innond hesaru ide. Bari parameters antadru kari athwa formal parameters antadru karibodu. Arguments naan kododu arguments adakke innond hesaru actual parameters. Avun tagoltaa irodu parameters adakke innond hesaru.